Hello my dear students, welcome to my channel. ಇವತ್ತಿನ ಮಾಡೋಣ ಫಿನಾಲ್ಸ್ ಅಲ್ಲಿ ಬರುವಂತ ಎಲ್ಲ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಫಾರ್ ಯುವರ್ ಕೆ ಸಿ ಇ ಟಿ ಎಕ್ಸಾಮ್ಗೋಸ್ಕರ. ನೋಡಿ, ಫಿನಾಲ್ ಅಲ್ಲಿ ಏನೇನು ಕೆಮಿಕಲ್ ಪ್ರಾಪರ್ಟೀಸ್ ಬರುತ್ತೋ, ಪ್ರಿಪರೇಷನ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್, ಎವ್ರಿಥಿಂಗ್ ಈಸ್ ಇನ್ ಒನ್ ಶೀಟ್. ಎಲ್ಲ ರಿಯಾಕ್ಷನ್ಸ್ ಒಂದೇ ಕಡೆ ಇದೆ ನೋಡಿ. ಸೊ ಇದನ್ನ ನೆನ್ಪಿಟ್ಕೊಳ್ಳೋದು ಈಸಿ ಕೂಡ ಈ ತರ ಬರೆದಿಟ್ಕೊಂಡ್ರೆ. ಸೊ ನೋಡಿ, ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇರೋದೆಲ್ಲ ಫಿನಾಲ್ದು ಪ್ರಿಪರೇಷನ್ಸ್, ಓಕೆ. ಇನ್ನು ರೈಟ್ ಸೈಡ್ ಇರೋದೆಲ್ಲ ಕೆಮಿಕಲ್ ಪ್ರಾಪರ್ಟೀಸ್, ಅಂದ್ರೆ ಫಿನಾಲ್ ಬೇರೆ ಎಲಿಮೆಂಟ್ ಕಾಂಪೌಂಡ್ ಜೊತೆಗೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ, ಲೆಫ್ಟ್ ಅಲ್ಲಿರೋದು ಹೇಗೆ ಪ್ರಿಪೇರ್ ಮಾಡಬಹುದು ಅಂತ ಹೇಳ್ಬಿಟ್ಟು. ನೋಡಿ, ಫಿನಾಲ್ ನ ಪ್ರಿಪೇರ್ ಮಾಡೋಕೆ ನೀವು ನಾಲ್ಕು ಮೆಥಡ್ ಅನ್ನ ಯೂಸ್ ಮಾಡಿರ್ತೀರಾ. ಒಂದು ಕ್ಲೋರೋಬೆನ್ಸಿನಿಂದ ನೀವು ಏನ್ ಮಾಡ್ತೀರಾ, ಇದು ನಾನು ಹ್ಯಾಲೋಲ್ಕಿನ್ ಚಾಪ್ಟರ್ ಅಲ್ಲೂ ಹೇಳಿದ್ದೆ, ಈ ಕ್ಲೋರೋಬೆನ್ಸಿನ್ ಅಲ್ಲಿ ಸಿಎಲ್ ನ ತೆಗೆದು ಓಎಚ್ ನ ಹಾಕೋದು ತುಂಬಾ ಕಷ್ಟ, ಅದಕ್ಕೆ ರೀಸನ್ಸ್ ಎಲ್ಲ ಹೇಳಿದ್ದೆ. ಸೊ ನೀವು ಡ್ರಾಸ್ಟಿಕ್ ಕಂಡೀಷನ್ ಯೂಸ್ ಮಾಡಿದಾಗ, ಅಂದ್ರೆ 623 ಕೆಲ್ವಿನ್ ಟೆಂಪರೇಚರು, 300 ಅಟ್ಮಾಸ್ಫಿಯರ್ ಪ್ರೆಷರ್ ಯೂಸ್ ಮಾಡಿದಾಗ ಮತ್ತೆ ಆಸಿಡ್ ಯೂಸ್ ಮಾಡಿದಾಗ ಸಿಎಲ್ ನ ಈಸಿಯಾಗಿ ನೀವು ರಿಪ್ಲೇಸ್ ಮಾಡಬಹುದು. ಎನ್ ಓ ಎಚ್ ಇಂದ ಬಂದಿರೋ ಓ ಎಚ್ ಏನಾಗುತ್ತೆ, ಸಿಎಲ್ ನ ರಿಪ್ಲೇಸ್ ಮಾಡುತ್ತೆ, ಅಲ್ಲಿಗೆ ಫಿನಾಲ್ ಸಿಗುತ್ತೆ. ಇನ್ನು ಇನ್ನೊಂದು ಮೆಥಡ್ ಬೆನ್ಸಿನ್ ಡಯಾಜೋನಿಯಂ ಕ್ಲೋರೈಡ್ ಇಂದ, ಇದ್ರ ಬಗ್ಗೆ ನಾನು ಅಮೈನ್ಸ್ ಚಾಪ್ಟರ್ ಬಂದಾಗ ಅಲ್ಲಿ ಹೇಳ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟ್ ಕಾಂಪೌಂಡ್, ಇದ್ರ ಮೇಲೂ ತುಂಬಾ ಕ್ವಶನ್ಸ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಜಸ್ಟ್ ಈ ಕಾಂಪೌಂಡ್ ದ ಅಡ್ವಾಂಟೇಜ್ ಏನು ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಡ್ರಾಸ್ಟಿಕ್ ಕಂಡೀಷನ್ ಅವಶ್ಯಕತೆ ಇಲ್ಲ ಇಲ್ಲಿ ಫಿನಾಲ್ ನ ಪ್ರಿಪೇರ್ ಮಾಡಕ್ಕೆ. ಜಸ್ಟ್ ನೀವೇನ್ ಮಾಡಿ, ಆ ಬೆನ್ಸಿನ್ ಡಯಾಜೋನಿಯಂ ಕ್ಲೋರೈಡ್ ಗೆ ವಾಟರ್ ಹಾಕಿ ವಾರ್ಮ್ ಮಾಡಿದ್ರೆ ಸಾಕು, ನಿಮ್ಗೆ ಫಿನಾಲ್ ಬಂದ್ಬಿಡುತ್ತೆ. ಸೊ ಈಸಿ ಮೆಥಡ್. ಇನ್ನೊಂದು ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ತಗೊಂಡು ಎನ್ ಎಚ್ ಹಾಕಿ ಅದಾದ್ಮೇಲೆ ಆಸಿಡ್ ಹಾಕಿ ನಿಮಗೆ ಫಿನಾಲ್ ಬರುತ್ತೆ. ಇನ್ನೊಂದು ಕ್ಯುಮಿನ್ ಪ್ರೋಸೆಸ್, ನಿಮ್ಮ ನೇಮಿಂಗ್ ರಿಯಾಕ್ಷನ್ ಕಲ್ತಿರ್ತೀರಾ, 3 marks ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು, ಇದನ್ನ ಕ್ಯುಮಿನ್ ಅಂತ ಹೇಳ್ಬೋದು ಅಥವಾ ಇದಕ್ಕೆ ಐಸೋಪ್ರೊಪೈಲ್ ಬೆನ್ಸಿನ್ ಅಂತ ಕರೀಬಹುದು. ಐಸೋ ಅಂದ್ರೆ ಎರಡು ಸಿಮಿಲರ್ ಗ್ರೂಪ್ ಅಟ್ಯಾಚ್ ಆಗಿದೆ, ಅಲ್ಕೈಲ್ ಗ್ರೂಪ್, ಅದಕ್ಕೆ ಐಸೋ, 3 carbons ಇರೋದ್ರಿಂದ ಪ್ರೊಪೈಲ್ ಬೆನ್ಸಿನ್, ಐಸೋಪ್ರೊಪೈಲ್ ಬೆನ್ಸಿನ್. ಇದನ್ನ ಫಸ್ಟ್ ಓಟು ಜೊತೆಗೆ ಟ್ರೀಟ್ ಮಾಡಿ ನೆಕ್ಸ್ಟ್ ಆಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ ಫಿನಾಲ್ ಬರುತ್ತೆ. ಮತ್ತೆ ಬೈ ಪ್ರಾಡಕ್ಟ್ ಅಸಿಟಿಕ್ ಆಸಿಡ್ ಬರುತ್ತೆ. ಒಂದ್ಸಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮೇನ್ ಪ್ರಾಡಕ್ಟ್ ಕೇಳಿಲ್ಲ, ಬೈ ಪ್ರಾಡಕ್ಟ್ ಕೇಳ್ಬಿಟ್ಟಿದ್ದಾನೆ. ಸೊ ಇದ್ರಲ್ಲಿ ಬರೋ ಬೈ ಪ್ರಾಡಕ್ಟ್ ಯಾವುದು, ಅಸಿಟಿಕ್ ಆಸಿಡ್. ಸೊ ಇವು 4 ಪ್ರಿಪರೇಷನ್ಸ್ ನ ನೀವು ಆಲ್ರೆಡಿ ಕಲ್ತಿದ್ದೀರಾ, ಅದನ್ನ ನಾನು ಒಂದ್ ಕಡೆ ಲಿಸ್ಟ್ ಮಾಡಿದ್ದೀನಿ ಅಷ್ಟೇ, 4 ಪ್ರಿಪರೇಷನ್ಸ್. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಹೋಗೋಣ, ಅಂದ್ರೆ ಫಿನಾಲ್ ಹೇಗೆ ರಿಯಾಕ್ಟ್ ಆಗುತ್ತೆ ಎಲ್ಲ ಒಂದ್ ಕಡೆ ಇದೆ ನೋಡಿ. ಈಗ ಫಿನಾಲ್ ನ ನೀವು ನೈಟ್ರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡೋದು ನೋಡಿ, ಒಂದು ಡೈಲೂಟ್ ಮತ್ತೆ ಕಾನ್ಸಂಟ್ರೇಟೆಡ್. ನೀವು ಫಿನಾಲ್ ನ ಇಫ್ ಯು ಟ್ರೀಟ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, ಯು ಎಂಡ್ ಅಪ್ ವಿತ್ 2,4,6 ಟ್ರೈನೈಟ್ರೋ ಫಿನಾಲ್ ಎಂಡ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, ಇಫ್ ಯು ಯೂಸ್ ಡೈಲೂಟೆಡ್ ಒನ್, ಯು ವೋಂಟ್ ಗೆಟ್ ದ ಪ್ರಾಡಕ್ಟ್ 2,4,6 ಟ್ರೈನೈಟ್ರೋ ಫಿನಾಲ್. ಇನ್ಸ್ಟೆಡ್ ಆಫ್ ದಟ್ ಯು ಗೆಟ್ ಆರ್ಥೋನೈಟ್ರೋ ಫಿನಾಲ್ ಅಂಡ್ ಪ್ಯಾರಾನೈಟ್ರೋ ಫಿನಾಲ್. ದಟ್ ಮೀನ್ಸ್ ಯು ವಿಲ್ ಗೆಟ್ ಮಿಕ್ಸ್ಚರ್ ಆಫ್ 2 products. ಇನ್ ದಿಸ್ ಪ್ಯಾರಾ ಇಸ್ ಅ ಮೇಜರ್ ಪ್ರಾಡಕ್ಟ್ ಅಂಡ್ ಆರ್ಥೋ ಇಸ್ ಅ ಮೈನರ್ ಒನ್. ಸೊ ದಿಸ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಅಂಡ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಯೂಸ್ ಮಾಡಿದಾಗ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು. ಇನ್ನು ಬ್ರೋಮಿನೇಷನ್, ಅಲ್ಲೂ ಕೂಡ 2 ಇದೆ ನೋಡಿ. ಬ್ರೋಮಿನಿನ್ ವಾಟರ್ ತಗೊಂಡ್ರೆ ಒನ್ ಪ್ರಾಡಕ್ಟ್ ಬರುತ್ತೆ, ಬ್ರೋಮಿನಿನ್ CH2 ತಗೊಂಡ್ರೆ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ. ಈಗ ಬ್ರೋಮಿನಿನ್ ವಾಟರ್ ತಗೊಂಡಾಗ ಇವಾಗ 2,4,6 ಟ್ರೈಬ್ರೋಮೋಫಿನಾಲ್ ಬರುತ್ತೆ. ಅದೇ ನೀವು CH2 ಸಾಲ್ವೆಂಟ್ ಅಲ್ಲಿ ತಗೊಂಡ್ರೆ, ಕಾರ್ಬನ್ ಡೈಸಲ್ಫೇಟ್ ಸಾಲ್ವೆಂಟ್ ಅಲ್ಲಿ ಬ್ರೋಮಿನ್ ನೀವು ಡಿಸಾಲ್ವ್ ಮಾಡಿದ್ರೆ ಯು ಗೆಟ್ ಮಿಕ್ಸ್ಚರ್ ಆಫ್ 2 products, ಆರ್ಥೋ ಮತ್ತೆ ಪ್ಯಾರಾಬ್ರೋಮೋಫಿನಾಲ್ಸ್ ಬರ್ತದೆ. ಸೇಮ್ ಇದೇ ತರ, ಓಕೆನಾ. ನೆಕ್ಸ್ಟ್ ಈ ಫಿನಾಲ್ ನ ನೀವು ಇಫ್ ಯು ಟ್ರೀಟ್ ವಿತ್ NaOH, ಕಾರ್ಬನ್ ಡೈಆಕ್ಸೈಡ್, H+, ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಸ್ಯಾಲಸಿಲಿಕ್ ಆಸಿಡ್ ಬರುತ್ತೆ. ದಿಸ್ ಅ ಕೋಪ್ಸ್ ರಿಯಾಕ್ಷನ್. ಈ ರಿಯಾಕ್ಷನ್ ಯಾವುದು? ಕೋಪ್ಸ್ ರಿಯಾಕ್ಷನ್, ಓಕೆ. ನೆಕ್ಸ್ಟ್ ಅದೇ ಸ್ಯಾಲಿಸಿಲಿಕ್ ಆಸಿಡ್ ನ ನೀವು ಇನ್ನೊಂದು ಮೆಥಡ್ ಇಂದ ಪ್ರಿಪೇರ್ ಮಾಡಬಹುದು. ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡು ಕಾರ್ಬನ್ ಟೆಟ್ರಾಕ್ಲೋರೈಡ್ ತಗೊಂಡು ಆಸಿಡ್, ನೀವು ಇದು NCERT ಅಲ್ಲಿ ಇಲ್ಲ ಬಟ್ JNEET ಅಲ್ಲಿ ಇದೆ, CCL4 ತಗೊಂಡು ಟ್ರೀಟ್ ಮಾಡಿದ್ರು ಕೂಡ ಸ್ಯಾಲಿಸಿಲಿಕ್ ಆಸಿಡ್ ಬರುತ್ತೆ ನೋಡಿ. ಎರಡಕ್ಕೂ ಅದೇ ಪ್ರಾಡಕ್ಟ್ ಬಂದಿದೆ, ಬಟ್ CO2 ಯೂಸ್ ಮಾಡಿದಾಗ ಅದನ್ನ ಕೋಪ್ಸ್ ಅಂತ ಹೇಳಿ ಕರಿತೀವಿ. ನೀವು ಕಾರ್ಬನ್ ಟೆಟ್ರಾಕ್ಲೋರೈಡ್ ಯೂಸ್ ಮಾಡಿ ಸ್ಯಾಲಿಸಿಲಿಕ್ ಆಸಿಡ್ ನ ಪ್ರಿಪೇರ್ ಮಾಡಿದ್ರೆ ದಟ್ ಇಸ್ ರೈಮನ್ ಟೈಮನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ದಿಸ್ ರೈಮನ್ ಟೈಮನ್ ರಿಯಾಕ್ಷನ್ ಇದು, ಓಕೆ. ಬಟ್ ರೈಮನ್ ಟೈಮನ್ ಅಲ್ಲಿ ನೀವು ಕಾರ್ಬನ್ ಟೆಟ್ರಾಕ್ಲೋರೈಡ್ ಬದಲಾಗಿ ಕ್ಲೋರೋಫಾರ್ಮ್ ಯೂಸ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ರೈಮನ್ ಟೈಮನ್ ಅಲ್ಲೇ, ಅವಾಗ ನಿಮಗೆ ಸ್ಯಾಲಿಸಿಲಿಕ್ ಆಸಿಡ್ ಬರಲ್ಲ, ಸ್ಯಾಲಿಸಿಲಾಲ್ಡಿಹೈಡ್ ಬರುತ್ತೆ ನೋಡಿ. ಸ್ಯಾಲಿಸಿಲಾಲ್ಡಿಹೈಡ್ ಬರ್ತಾ ಇದೆ ಕ್ಲೋರೋಫಾರ್ಮ್ ಯೂಸ್ ಮಾಡಿದಾಗ, ಇದು ಕೂಡ ರೈಮನ್ ಟೈಮನ್ ರಿಯಾಕ್ಷನ್. ಸೊ ರೈಮನ್ ಟೈಮನ್ 2 ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಟೆಟ್ರಾಕ್ಲೋರೈಡ್ ಯೂಸ್ ಮಾಡಿದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಬರ್ತದೆ,
ಕ್ಲೋರೋಫಾರ್ಮ್ ಯೂಸ್ ಮಾಡಿದ್ರೆ ಸ್ಯಾಲಿಸಿಲ್ ಆಲ್ಡಿಹೈಡ್ ಬರ್ತದೆ, ಬಟ್ ಇವೆರಡೂ ಕೂಡ ರೈಮನ್ ಡೈಮನ್ ರಿಯಾಕ್ಷನ್. ಸಿ ಓ ಟು ಯೂಸ್ ಮಾಡಿ ನಿಮಗೆ ಸ್ಯಾಲಿಸಿಲಿಕ್ ಆಸಿಡ್ ಬಂದರೆ ಅದು ಕೋಪ್ಸ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಇಲ್ಲೇ ನೋಡಿ, ಈ ಸ್ಯಾಲಿಸಿಲಿಕ್ ಆಸಿಡ್ಗೆ ನೀವು ಬಂದಿರೋ ಸ್ಯಾಲಿಸಿಲಿಕ್ ಆಸಿಡ್ಗೆ ಅಸಿಟಿಕ್ ಆನ್ಹೈಡ್ರೇಟ್ ಹಾಕಿದ್ರೆ ನೋಡಿ, ಸಿ ಓ ಎಚ್ ಗ್ರೂಪ್ ಹಾಗೆ ಇರುತ್ತೆ, ಓ ಎಚ್ ಜಾಗದಲ್ಲಿ ಒಂದು ಎಚ್ ರೀಪ್ಲೇಸ್ ಆಗ್ತದೆ. ಯಾವ್ದ್ರಿಂದ ನೋಡಿ, ಸಿ ಓ ಸಿ ಎಚ್ ತ್ರೀ ಇಲ್ಲಿದೆಯಲ್ಲ, ಇಲ್ಲಿ ಸಿ ಎಚ್ ಸಿ ಸಿ ಓ ಅನ್ನೋದು ಎರಡು ಗ್ರೂಪ್ ಇದೆ ಅಲ್ವಾ, ಸೊ ಎರಡರಲ್ಲಿ ಒಂದು ಗ್ರೂಪ್ ಏನಾಗುತ್ತೆ, ಎಚ್ ಪ್ಲೇಸ್ ಅಲ್ಲಿ ರೀಪ್ಲೇಸ್ ಆಗುತ್ತೆ. ಸೊ ಅವಾಗ ಒಂದು ಏನು ಕಾಂಪೌಂಡ್ ಬರುತ್ತೆ ಅದನ್ನು ನಿಮಗೆ ಆಸ್ಪಿರಿನ್ ಅಂತ ಹೇಳಿ ಕರಿತೀವಿ ನಾವು. ಇದು ನಿಮಗೆ ಕೆಮಿಸ್ಟ್ರಿ ಎವ್ರಿ ಡೇ ಲೈಫಲ್ಲೂ ನೀವು ಕಲ್ತಿದ್ದೀರಾ. ಆಸ್ಪಿರಿನ್ ಇಸ್ ಯೂಸ್ಡ್ ಆಸ್ ಅನಾಲ್ಜೆಸಿಕ್ ಆಸ್ ವೆಲ್ ಆಸ್ ಆಂಟಿಪ್ಯಾರೆಟಿಕ್ ಆಗಿ ನಾವು ಯೂಸ್ ಮಾಡ್ಬೋದು. ಸೊ ಇದನ್ನ ನೆನ್ಪಿಟ್ಕೊಂಡು, ಸ್ಯಾಲಿಸಿಲಿಕ್ ಆಸಿಡ್ ಇಂದ ನಾವು ಆಸ್ಪಿರಿನ್ ಪ್ರಿಪೇರ್ ಮಾಡ್ಬೋದು ಬೈ ಯೂಸಿಂಗ್ ಅಸಿಟಿಕ್ ಆಸಿಡ್ ಮತ್ತೆ ಸಾರಿ ಅಸಿಟಿಕ್ ಆನ್ಹೈಡ್ರೇಟ್. ಮತ್ತೆ ಇಲ್ಲಿ ಬರೋ ಬೈ ಪ್ರಾಡಕ್ಟ್ ಯಾವುದು ಅಂದ್ರೆ ನೋಡಿ, ಇಲ್ಲಿ ಸಿ ಎಚ್ ತ್ರೀ ಸಿ ಓ ಟ್ವೈಸ್ ಇತ್ತಲ್ವಾ, ಎರಡು, ಎರಡರಲ್ಲಿ ಈಗ ಒಂದು ಇಲ್ಲಿಗೆ ಹೋಗಿದೆ, ಇನ್ನೊಂದು ಉಳ್ಕೋತಿಲ್ಲಿ. ಸಿ ಎಚ್ ತ್ರೀ ಸಿ ಓ ಒಂದು ಉಳ್ಕೊಂಡಿದೆ, ಅದಕ್ಕೆ ಓ ಉಳ್ಕೊಂಡಿದೆ. ಏನಾಯ್ತು, ಸಿ ಎಚ್ ತ್ರೀ ಸಿ ಓ ಓ ಆಯ್ತು. ಇಲ್ಲಿಂದ ಬರೋ ಹೆಚ್ಚಿನ ಸೇರಿಸಿ ಸಿ ಎಚ್ ತ್ರೀ ಸಿ ಓ ಹೆಚ್ಚಾಗುತ್ತೆ. ಅಸಿಟಿಕ್ ಆಸಿಡ್ ಇಸ್ ಅ ಬೈ ಪ್ರಾಡಕ್ಟ್ ಹಿಯರ್ ಆಲ್ಸೋ. ನೆನ್ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಜಿಂಕ್ ಹಾಕ್ಸ್ ಜಿಂಕ್ ಡಸ್ಟ್ ಹಾಕಿದ್ರೆ, ಸಾರಿ ಇದು ಝೆಡ್ ಎನ್ ಓ ಅಂತ ಆಗ್ಬಿಟ್ಟಿದೆ, ಇದು ಜಿಂಕ್ ಡಸ್ಟ್ ಹಾಕಿದ್ರೆ, ಜಿಂಕ್ ಇಸ್ ಅ ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಅಂತ ಗೊತ್ತು ಮೆಟಲ್. ಇದೇನ್ ಮಾಡುತ್ತೆ, ಫಿನಾಲ್ ಇರೋ ಓ ನ ಎಲಿಮಿನೇಟ್ ಮಾಡ್ಕೊಂಡ್ರೆ ಬೈ ಪ್ರಾಡಕ್ಟ್ ಏನ್ ಬರುತ್ತೆ ನಿಮಗೆ, ಇಲ್ಲಿ ಝೆಡ್ ಎನ್ ಓ ಬರುತ್ತೆ, ಝೆಡ್ ಎನ್ ಓ, ಅಂಡ್ ಇಟ್ ಈಸ್ ಎಂಡ್ ಅಪ್ ವಿತ್ ಬೆನ್ಸಿನ್ ರಿಂಗ್, ಬೆನ್ಸಿನ್ ಆಗುತ್ತೆ ನೋಡಿ. ಅಂದ್ರೆ ಈ ಓ ಎಚ್ ಗ್ರೂಪ್ ಹೋಗೋದ್ರಿಂದ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅವ್ರ ಎಕ್ಸಾಂಪಲ್ ಇದನ್ನೇ ಕೊಡಬೇಕು ಅಂತೇನಿಲ್ಲ, ಬಟ್ ನಿಮ್ಗೆ ಇಷ್ಟು ಗೊತ್ತಿರಬೇಕೇನು, ಜಿಂಕ್ ಹಾಕಿದ್ರೆ ಓ ಎಚ್ ಗ್ರೂಪ್ ಹೋಗುತ್ತೆ, ಅಲ್ಲಿ ಎಚ್ ಬರುತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಫಾರ್ ಎಕ್ಸಾಂಪಲ್ ಅವನು ಈಗ ಇದು ಕೊಟ್ಬಿಟ್ಟ, ಸ್ಯಾಲಿಸಿಲಿಕ್ ಆಸಿಡ್ ಕೊಟ್ಬಿಟ್ಟು ಜಿಂಕ್ ಕೊಟ್ಟ, ಅವ್ರು ಇದು ಫಿನಾಲ್ಗೆ ಕೊಡಬೇಕು ಅಂತೇನಿಲ್ಲ. ಈಗ ಇದಕ್ಕೆ ಜಿಂಕ್ ಹಾಕಿದ್ರೆ ಏನಾಗಬೇಕು, ಓ ಎಚ್ ಹೊರಟೋಗುತ್ತೆ, ಉಳಿಯೋದೇನು ಬೆನ್ಸಿನ್ ರಿಂಗ್ ವಿತ್ ಸಿ ಓ ಎಚ್, ಅವಾಗ ಅದೇನಾಗುತ್ತೆ, ಬೆನ್ಝೋಯಿಕ್ ಆಸಿಡ್ ಆಗುತ್ತೆ. ಹಾಗಾಗಿ ಈ ರಿಯಾಕ್ಷನ್ ಇದು ಹೇಳಿದ್ರೆ ಫಿನಾಲ್ಗೆ ಕೊಡಬೇಕು ಅಂತೇನಿಲ್ಲ, ಇದಕ್ಕೂ ಕೊಡ್ಬೋದು, ಬಟ್ ನಿಮ್ಗೆ ರೂಲ್ಸ್ ಗೊತ್ತಿರಬೇಕು. ಏನು, ಝೆಡ್ ಅನ್ ಹಾಕಿದ್ರೆ ಓ ಎಚ್ ಗ್ರೂಪ್ ಎಲಿಮಿನೇಟ್ ಆಗುತ್ತೆ, ಅಲ್ಲಿ ಎಚ್ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ಬೆನ್ಸಿನ್ ಬಂತು. ಇನ್ನು ಲಾಸ್ಟ್ ರಿಯಾಕ್ಷನ್ಸ್ ಫಿನಾಲ್ ಬರೋದು ಆಕ್ಸಿಡೇಷನ್ ರಿಯಾಕ್ಷನ್. ನೀವು ಫಿನಾಲ್ನ ನೀವು ಇಫ್ ಯು ಟ್ರೀಟ್ ವಿತ್ ಆಕ್ಸಿಡೈಸಿಂಗ್ ಏಜೆಂಟ್, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಪೊಟಾಷಿಯಂ ಡೈಕ್ರೋಮೇಟ್ ಜೊತೆಗೆ ಟ್ರೀಟ್ ಮಾಡಿದಾಗ ನಿಮಗೆ ಬೆನ್ಸೋ ಕ್ವಿನೋನ್ ಬರುತ್ತೆ. ಈ ಕಾಂಪೌಂಡ್ ಅಂತ ಕರಿತೀವಿ ಬೆನ್ಸೋ ಕ್ವಿನೋನು, ಅದು ಫಿನಾಲ್ನ ಆಕ್ಸಿಡೇಷನ್ ಮಾಡಿದಾಗ ಬರುವಂತ ಪ್ರಾಡಕ್ಟ್. ಸೊ ಇದಿಷ್ಟು ನಿಮಗೆ ಫಿನಾಲ್ಸ್ ಅಲ್ಲಿ ಬರುವಂತ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ನಾನು ಒಂದೇ ಶೀಟ್ ಅಲ್ಲಿ ನಿಮಗೆ ಪ್ರಿಪರೇಷನ್ಸ್ ಪ್ಲಸ್ ಕೆಮಿಕಲ್ ಪ್ರಾಪರ್ಟೀಸ್ ಅಷ್ಟು ಹೇಳಿದ್ದೀನಿ, ಮತ್ತೆ ಎಕ್ಸಾಮಲ್ ಹೇಗೆ ಕೇಳ್ಬೋದು ಅಂತಾನು ಹೇಳಿದ್ದೀನಿ. ಸೊ ಇದನ್ನ ನೀಟಾಗಿ ನೋಡ್ಕೊಳ್ಳಿ, ನಿಮಗೆ ಕೆ ಸಿ ಇ ಟಿ ಎಕ್ಸಾಮ್ಗೆ ತುಂಬಾ ಯೂಸ್ ಆಗುತ್ತೆ. ಓಕೆನಾ, ಥ್ಯಾಂಕ್ ಯು ಆಲ್ ಫಾರ್ ಲಿಸನಿಂಗ್.